ಎಲ್ಲ ಕನ್ನಡ ಆಡಿಯನ್ಸ್ಗೆ ನನ್ನ ಬಗ್ಗೆ ನೀವೇನೋ ತಿಳ್ಕೋಬೇಕು ಅಂದರೆ youtube.com/ಚಿತ್ರಲೋಕದಲ್ಲಿ ಸಬ್ಸ್ಕ್ರೈಬ್ ಆಗಿ ನನ್ನ ಬಗ್ಗೆ ತಿಳ್ಕೊಳ್ಳಿ. ಈಗ ನನ್ನ ಮತ್ತೊಂದು ಚಿತ್ರದ ಶೂಟಿಂಗು, ಅಂದರೆ ಸುಮಾರು ಒಂದು ವರ್ಷ ಗ್ಯಾಪ್ ಆಯಿತು. ಮತ್ತೆ ಮಾಡಿದ್ವಿ, ಸ್ಟಾರ್ಟ್ ಮಾಡೋದು. ಯಾವ ಪಿಕ್ಚರ್ ಮಾಡಬೇಕು? ಎಗೈನ್ ರಂಗೋಲಿ ಅಂತ ಹೇಳಿಬಿಟ್ಟು ಪಿ ಎಚ್ ವಿಶ್ವನಾಥ್, ಯಾಕೆಂದರೆ ಅವಾಗ ನಾನು ಶ್ರೀಗಂಧ ಅಂತೇಳಿ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ದೆ, ಹಾಗಾಗಿ ಪಿ ಎಚ್ ವಿಶ್ವನಾಥ್ ಅವರು ನನಗೆ ಭಾಳ ಕ್ಲೋಸ್ ಆದರು. ನಾನು ಅದಕ್ಕೆ ಫೈನಾನ್ಷಿಯರ್ ಆಗಿದ್ದೆ ಶ್ರೀಗಂಧ ಪಿಕ್ಚರ್ಗೆ. ಶ್ರೀಗಂಧ ಪಿಕ್ಚರ್ ಆದಮೇಲೆ ಒಂದು ಚಿತ್ರ ಮಾಡಬೇಕು ಅಂತೇಳಿ ಅಂದ್ಕೊಂಡಾಗ ಪಿ ಎಚ್ ವಿಶ್ವನಾಥ್ ಅವ್ರ ಹತ್ರ ಒಂದು ಕಥೆ ಮಾಡಿಸ್ದೆ. ಕಥೆ ಅವರೇ ಮಾಡಿದ್ರು, ಡೈರೆಕ್ಷನ್ ಅವರೇ ಮಾಡಿದ್ರು. ಸೊ ಹಾಗಾಗಿ ಪಿ ಎಚ್ ವಿಶ್ವನಾಥ್ ಈ ರಂಗೋಲಿ ಅಂತೇಳಿ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರ್ ಬಂದು ಮನೋಹರ್ ಅವರು. ಆಗ ಮನೋಹರ್ ಅವ್ರ ಪಿಕ್ಚರು, ಶಿವಣ್ಣಂದು ಪಿಕ್ಚರು ಸೂಪರ್ ಡೂಪರ್ ಹಿಟ್ಟಾಗಿತ್ತು. ಹಾಗಾಗಿ ಅವ್ರನ್ನ ತಗೊಂಡು ಈ ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಟರ್ನಾಗಿ ಮಾಡಿದ್ವಿ. ರಂಗೋಲಿ ಚಿತ್ರ ಮತ್ತೆ ಹೊಸಬ್ರನ್ನ ಇಂಟ್ರಡ್ಯೂಸ್ ಮಾಡಿದೆ. ಅದರಲ್ಲಿ ಸುಮಂತ್ ಅಂತೇಳ್ಬಿಟ್ಟು ಕನ್ನಡದವರೇ, ಚೆನ್ನೈಯಲ್ಲಿದ್ದರು ಅವಾಗ, ಮಡ್ರಾಸಲ್ಲಿದ್ದರು. ಅವ್ರನ್ನ ಮೀಟ್ ಮಾಡಿ, ಆ ಮನುಷ್ಯ ಯಾಕೆಂದರೆ ಅಷ್ಟು ಸುಂದರವಾಗಿದ್ದ, ಒಳ್ಳೆ ಆರ್ಟಿಸ್ಟ್ ಕೂಡ, ಅವನು ಹಾಕಿ ಮತ್ತೆ ಅದಕ್ಕೆ ಹೀರೋಯಿನ್ ಯಾರು ಅಂತ ಹುಡುಕ್ತಾ ಇರ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ರುಚಿತಾ ಪ್ರಸಾದ್, ಆ ಹುಡುಗಿ ಬಂದು ಆ್ಯಕ್ಚುಲಿ ಬಾಂಬೆ, ಬಟ್ ಶಿ ವಾಸ್ ಸೆಟ್ಲ್ ಇನ್ ಬ್ಯಾಂಗ್ಳೂರು, ಓದಿದ್ದೆಲ್ಲ ಬ್ಯಾಂಗ್ಳೂರೇ, ಕನ್ನಡ ಬರ್ತಾಯಿತ್ತು, ಎಲ್ಲ ಬರ್ತಾಯಿತ್ತು. ಆ ಹುಡುಗಿಗೂ ಫಸ್ಟ್ ಪಿಕ್ಚರ್ ಈ ರಂಗೋಲಿ ಅನ್ನೋ ಪಿಕ್ಚರ್. ಸೊ ಮತ್ತೆ ಎಗೈನ್ ನನ್ನ ಬ್ಯಾನರಿಂದ ಮತ್ತೆ ಇಬ್ಬರು ಹೀರೋ ಹೀರೋಯಿನ್ನ ಆಫ್ಟರ್ ಕನಕಾಂಬರಿ ಮತ್ತೆ ಈ ಪಿಕ್ಚರಲ್ಲಿ ಇಂಟ್ರಡ್ಯೂಸ್ ಮಾಡಿದ್ವಿ. ಇದಕ್ಕೆ ಹೆಚ್ಚು ಕಮ್ಮಿ ಒಂದು 8 ಸಾಂಗು, ಯಾಕೆಂದರೆ ಈ ಪಿಕ್ಚರ್ ಹೋಗೋದೆಲ್ಲ ಫುಲ್ಲು ಮ್ಯೂಸಿಕಲ್ ಮೇಲೆ ಹೋಗುತ್ತೆ. ರಂಗೋಲಿ ಚಿತ್ರದ ಹೆಸರೇ ರಂಗೋಲಿ, ರಂಗೋಲಿ ಮೇಲೆ ಒಂದು ಟೈಟಲ್ ಸಾಂಗ್ ಇದೆ. ಸೊ ಹಾಗಾಗಿ ಈ ಚಿತ್ರ ಒಂದು ಮತ್ತೆ ಎಲ್ಲರನ್ನೂ ಹೊಸಬ್ರನ್ನ ಹಾಕ್ಕೊಂಡು, ಬಾಂಬೆಯಿಂದ ಫಾದರ್ ಕ್ಯಾರೆಕ್ಟ್ರಿಗೆ, ಹೀರೋಯಿನ್ ಫಾದರ್ ಕ್ಯಾರೆಕ್ಟ್ರಿಗೆ ಒಂದು ಮುಸ್ಲಿಂ ಕ್ಯಾರೆಕ್ಟರ್, ಸಾರಿ ಮಾರ್ವಾಡಿ ಕ್ಯಾರೆಕ್ಟರ್ ಬೇಕಾಗಿತ್ತು. ಅದಕ್ಕೆ ಆ ಮಾರ್ವಾಡಿ ಕ್ಯಾರೆಕ್ಟರ್ ಫಾದರ್ನ ಬಾಂಬೆಯಿಂದ ಕರ್ಕೊಂಬಂದು ಅವ್ರನ್ನ ಹಾಕಿ ಚಿತ್ರನ ಅದ್ಧೂರಿಯಾಗಿ ಮಾಡಿದೆ. ಅದ್ಧೂರಿಯಾಗಿ ಅಂದರೆ ಭಾಳಷ್ಟು ಅದ್ಧೂರಿಯಾಗಿ ಮಾಡಿದೆ. ಅವಾಗ ಗುರು ಕಿರಣ್ನ ಆ ಪಿಕ್ಚರ್ನಲ್ಲಿ ಹಾಕ್ಕೊಂಡೆ, ಯಾಕೆಂದರೆ ಅದಕ್ಕಿಂತ ಮುಂಚೆ ಗುರು ಕಿರಣ್ ಅವರು ನನ್ನ ಜೊತೆ ಪಿಕ್ಚರ್ ಮಾಡಬೇಕು ಅಂತೇಳಿ ಭಾಳ ಓಡಾಡಿದ್ರು. ಅವಾಗ ನಾನು ಒಂದು ಮಾಲಶ್ರೀ ಪಿಕ್ಚರ್ ಮಾಡಬೇಕು ಅಂದ್ಕೊಂಡಿದ್ದೆ. ಮಾಲಶ್ರೀ ಪಿಕ್ಚರ್ಗೆ ಅಡ್ವಾನ್ಸು ಕೊಟ್ಟಿದ್ದೆ ಮಾಲಶ್ರೀಗೆ. ಕಾರಣಾಂತರದಿಂದ ಆ ಚಿತ್ರ ನಾನು ಟೇಕ್ ಆಫ್ ಮಾಡೋಕ್ಕಾಗಲಿಲ್ಲ. ಅವಾಗ ನಾವೊಂದು ಹೀರೋ ಬೇಕು ಅಂತ ಅನೌನ್ಸ್ಮೆಂಟ್ ಕೊಟ್ಟಾಗ ಗುರು ಕಿರಣ್ ನಮ್ಮ ಆಫೀಸಿಗೆ ಬರೋರು, ಯಾಕೆಂದರೆ ಅವಾಗಿನ್ನೂ ಅವರಿನ್ನೂ ಮಂಗಳೂರಲ್ಲಿದ್ದರು. ಅವಾಗ ಈ ವಾಸ್ ನಥಿಂಗ್ ಇನ್ ಕನ್ನಡ ಫೀಲ್ಡ್, ನಮ್ಮ ಮ್ಯೂಸಿಕ್ಕು ಮಾಡಿರಲಿಲ್ಲ, ಏನಿಲ್ಲ. ಇವರು ಆರ್ಟಿಸ್ಟ್ ಆಗಬೇಕು ಅಂತ ಬಂದ ಗುರು ಕಿರಣ್, ಯಾಕೆಂದರೆ ನಾನಷ್ಟು ಪೇಪರ್ಗೆ ಹಾಕಿದಾಗ 1000 ಲೆಟರ್ಸ್ ವಾಪಸ್ ಬಂದಿತ್ತು, ನಾನು ಹೀರೋ ಆಗ್ತೀನಿ ಅಂತ. ಬಾಂಬೆಯಿಂದ ಚೀತಾ ಯಜ್ಞೇಶ್ ಶೆಟ್ಟಿ ದೊಡ್ಡ ಫೈಟ್ ಮಾಸ್ಟರ್ ಆತ, ಆತನೂ ಹೀರೋ ಆಗಬೇಕು ಅಂತೇಳಿ ಅಮೇರಿಕಾದೆಲ್ಲ ಶೂಟಿಂಗ್ ಇತ್ತು. ಅದನ್ನು ಮುಗಿಸ್ಕೊಂಡು ಸೀದಾ ನಮ್ಮ ಬೆಂಗಳೂರು ಆಫೀಸಿಗೆ ಬಂದಿದ್ದ ಆತ ಇಂಟರ್ವ್ಯೂ ಕೊಡೋದಕ್ಕೆ. ಗುರು ಕಿರಣೂ ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಲೆಟರ್ಸ್ ದಿವಸ ನೋಡಿ ಇಷ್ಟೊಂದು ಬರ್ತಾಯಿತ್ತು ನನಗೆ ಇಂಟರ್ವ್ಯೂ ಲೆಟರ್ಸ್. ಇದಕ್ಕೆ ಕತೆ ಬಂದು ಹಂಸಲೇಖ ಅವರು, ಹಂಸಲೇಖ ಅವ್ರು ಮಾಡಬೇಕಾಗಿತ್ತು. ಸೊ ಯಾಕೆಂದರೆ ಮಾಲಶ್ಯ ಪೀಕ್ ಇದ್ದ ಪಿರಿಯಡು, ಇದಕ್ಕೆ ಒಳ್ಳೆ ಹೀರೋ ಆಗಲಿ, ಒಳ್ಳೆ ಮ್ಯೂಸಿಕ್ ಆಗಲಿ, ಒಳ್ಳೆ ಕತೆ ಆಗಲಿ ಮಾಡಬೇಕು ಅಂತ ಹೊರಟು ಕೊನೆಗೆ ಆ ಚಿತ್ರ ನಾನು ಮಾಡೋಕ್ಕಾಗಲಿಲ್ಲ. ಗುರು ಕಿರಣ್ ಅವ್ರನ್ನ ಅವಾಗ ಇಂಟ್ರಡ್ಯೂಸು ಮಾಡೋಕ್ಕಾಗಲಿಲ್ಲ, ಮಾತಾಡ್ಸೋಕ್ಕೂ ಆಗಲಿಲ್ಲ. ಅದಾದ ನಂತರ ಗುರು ಕಿರಣ್ಣವ್ರನ್ನ ಈ ಚಿತ್ರದಲ್ಲಿ ಹಾಕಿದ್ವಿ. ಯಾವುದರಲ್ಲಿ? ನಮ್ಮ ರಂಗೋಲಿಯಲ್ಲಿ. ಒಳ್ಳೆ ಕ್ಯಾರೆಕ್ಟರ್, ಯಾಕೆಂದರೆ ಮಾತಾಡ್ತಾರೆ ಅಮೇರಿಕಾ ಅಂತೇಳಿ ಮೇಲೆ ನೋಡೋ ಅಂಥ ಒಂದು ಕ್ಯಾರೆಕ್ಟ್ರು. ಇವತ್ತು ಗುರು ಕಿರಣ್ ಅದು ನೆನೆಸ್ಕೊತಾರೆ, ಯಾಕೆಂದರೆ ಫಸ್ಟ್ ಅವರು ಏ ಪಿಕ್ಚರ್ ಮಾಡೋಕ್ಕಿಂತ ಮುಂಚೆ ನನ್ನ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದವರು. ಸೊ ಈ ಚಿತ್ರ ಒಂದು ಒಳ್ಳೆ ದೊಡ್ಡ ಆರ್ಟಿಸ್ಟಿಂದ ಶುರುವಾಗಿ ಈ ಚಿತ್ರ ಮತ್ತೆ ಶೂಟಿಂಗಲ್ಲಿ ಕೆಮ್ಮಣ್ಣುಗುಂಡಿ. ಒಂದೊಂದು ಚಿತ್ರ ನಾನು ಬೆಂಗಳೂರಲ್ಲಿ ಮಾಡಿಲ್ಲ ಹೇಳಬೇಕು ಅಂತಂದರೆ, ಚಿಕ್ಕಮಗಳೂರು, ಕೆಮ್ಮಣ್ಣುಗುಂಡಿ ಈ ಥರ ನಾನಾ ಪ್ಲೇಸ್ಗಳಲ್ಲಿ ಹೊರಗಡೆ ಮಾಡ್ತಾ ಇದ್ದೆ. ಸೊ ಕೆಮ್ಮಣ್ಣುಗುಂಡಿ ಶೂಟಿಂಗಲ್ಲಿ ಹೋದಾಗ ಅದು ಇದೇ ಥರ ಮಳೆ, ಸಿಕ್ಕಾಪಟ್ಟೆ ಮಳೆ, ಗಾಳಿ, ಹೊಸಬ್ರನ್ನ ಹಾಕೊಂಡು ಮಾಡ್ತಾಯಿದ್ವಿ ಎಮ್ಮೆ ವಿಶ್ವನಾಥ್ ಅವರು. ಆ ವಿಶ್ವನಾಥ್ ಅವ್ರದ್ದು ಏನಂದರೆ ಒಂದು ಚಿಕ್ಕ ಬಡ್ಜೆಟ್ ಪಿಕ್ಚರ್ ಮಾಡೋಂಥದ್ದು ಅವರು ಕತೆ. ಇದು ನಾನು ಅವ್ರಿಗೆ ಏನು ಯೋಚನೆ ಮಾಡ್ತಾರೆ, ಎರಡಷ್ಟು ದುಡ್ಡು ಕೊಟ್ಬಿಟ್ಟೆ ಪಿಕ್ಚರ್ನ, ಅವ್ರ ತಲೆ ಮೇಲೆ ಕೈ ಇಟ್ಕೊಳಂಗೆ ಆಗೋಯ್ತು. ಯಾಕೆಂದರೆ ಅವ್ರು 10 ಜನ ಕೇಳಿದ್ರೆ ನಾನು 100 ಜನ ಜೂನಿಯರ್ ಆರ್ಟಿಸ್ಟ್ ಕೊಡ್ತಾಯಿದ್ದೆ, ಅವ್ರು 20 ಜನ ಡ್ಯಾನ್ಸರ್ಸ್ ಕೇಳಿದ್ರೆ 50 ಜನ ಡ್ಯಾನ್ಸರ್ಸ್ ಕೊಡ್ತಾಯಿದ್ದೆ.
ಸೊ ಅವ್ರಿಗೆ ಇದೇನಪ್ಪ ಈ ಥರ ದೊಡ್ಡ ಪಿಕ್ಚರ್ ತೆಗಿತಾ ಇದೆ ಅಂತೇಳಿ ಅವರು ಕನ್ಫ್ಯೂಸ್ ಆಗೋಗ್ಬಿಟ್ರು, ಏನೋ ಒಂದು ಚಿಕ್ಕ ಪಿಕ್ಚರ್ ಮಾಡೋಕ್ಕೆ ಬಂದು ಇಷ್ಟು ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ದಲ್ಲ ಈ ಬ್ಯಾನರ್ನಲ್ಲಿ ಅಂತೇಳಿ. ಸೊ ಆ ಚಿತ್ರನ ಭಾಳಷ್ಟು ಸಮಯ, ಸಾಂಗ್ಸು, ಒಳ್ಳೊಳ್ಳೆ ಸಾಂಗ್ಸು ಎಲ್ಲ ಮಾಡಿ ಚಿತ್ರ ಮಾಡಿದ್ವಿ. ಒಳ್ಳೆ ಹೊಸ ಆರ್ಟಿಸ್ಟ್ಗಳು, ಆರ್ಟಿಸ್ಟ್ ಜೊತೆ ಅಂಥ ನಾವೇನು ಅಂದ್ಕೊಂಡಿದ್ದೀವಿ ಆ ಕ್ವಾಲಿಟಿ ಬರಲಿಲ್ಲ. ಯಾಕೆಂದರೆ ಇದು ಭಾಳಷ್ಟು ಎಕ್ಸ್ಪೀರಿಯನ್ಸ್ ಆಗಿರೋವಂಥವ್ರು ಬೇಕಾಗಿತ್ತು. ಇಬ್ಬರನ್ನ ಏನಾಕಿದ್ವಿ ಅಷ್ಟು ಕ್ವಾಲಿಟಿ ನನ್ನ ಪಿಕ್ಚರ್ ನೋಡಿದ್ರೆ ಗೊತ್ತಾಯಿತು ಬರಲಿಲ್ಲ ಅಂತೇಳಿ. ಸೊ ಪರವಾಗಿಲ್ಲ, ಅದು ಆದ್ರೂ ಒಳ್ಳೊಳ್ಳೆ ಆರ್ಟಿಸ್ಟ್ ಹಾಕಿದ್ದರಿಂದ ಈ ಚಿತ್ರ ಒಂದು ಲೆವೆಲಿಗೆ ಬಂತು. ಪಿ ಎಚ್ ವಿಶ್ವನಾಥ್ ಅವ್ರು ಒಂದು ದೊಡ್ಡ ಆಫ್ಟರ್ ಶ್ರೀಗಂಧ ಒಂದು ದೊಡ್ಡ ಬ್ಯಾನರ್ನಲ್ಲಿ ಒಂದು ದೊಡ್ಡ ಪ್ರಾಡಕ್ಟ್ ಹೈಯೆಸ್ಟ್ ಖರ್ಚು ಮಾಡಿರೋಂಥ ಚಿತ್ರ ಸಿಕ್ತು. ಯಾಕೆಂದರೆ ಅವಾಗಿನ ಕಾಲದಲ್ಲಿ ಇಷ್ಟು ಹೊಸಬ್ರನ್ನ ಹಾಕ್ಬಿಟ್ಟು ಒಂದು ಯಾರು ಖರ್ಚು ಮಾಡ್ತಿರಲಿಲ್ಲ. ನಮಗೇನಂದ್ರೆ ಪಿಕ್ಚರ್ ಮಾಡಿದ್ರೆ ಒಳ್ಳೆ ಚಿತ್ರ ಮಾಡಬೇಕು, ಎಷ್ಟನೇ ಖರ್ಚಾಗಲಿ, ನೋ ಬಡ್ಜೆಟ್ ಲಿಮಿಟ್. ಅವಾಗ ಬಡ್ಜೆಟೇ ಆಗ್ತಾ ಇರಲಿಲ್ಲ ನಾನು. ಇವತ್ತಾದರೆ ಬಡ್ಜೆಟ್ ಹಾಕ್ತೀನಿ, ಲೆಕ್ಕ ಹಾಕ್ಬೇಕು ಇವತ್ತು, ಯಾಕೆಂದರೆ ಸ್ಥಿತಿ ಹಂಗೆ ಆಗೋಗ್ಬಿಟ್ಟಿದೆ. ಸೊ ಆಗಿನ ಅವತ್ತಿನ ಕಾಲಕ್ಕೆ 35 ಲಕ್ಷ, 40 ಲಕ್ಷ, 50 ಲಕ್ಷ, 60 ಲಕ್ಷ ಖರ್ಚು ಮಾಡ್ತಾಯಿದ್ವಿ ನಾವು. ಸೊ ಈ ಚಿತ್ರನೂ ಆಯಿತು, ಚಿತ್ರ ಬಿಡುಗಡೆ ಆಯಿತು. ನಾವೇನು ಅಂದ್ಕೊಂಡಿದ್ವಿ ಅಷ್ಟು ನಮಗೆ ಈ ಚಿತ್ರ ಆ ಫ್ರೂಟ್ ಕೊಡಲಿಲ್ಲ, ಇದರಲ್ಲಿ ನಮಗೆ ಲಾಸೇ ಆಯಿತು. ಯಾಕೆಂದರೆ ಭಾಳಷ್ಟು ಖರ್ಚು ಮಾಡಿಬಿಟ್ಟಿದೆ ಪಿಕ್ಚರ್ಗೆ. ಸೊ ಹಾಗಾಗಿ ಈ ಒಂದು ರಂಗೋಲಿ ಚಿತ್ರ ಸಾಂಗ್ಸ್ ಮಾತ್ರ ಸೂಪರ್ ಡೂಪರ್ ಹಿಟ್ ಆಯಿತು ಆಗ. ಯಾಕೆಂದರೆ ಮನೋಹರ್ ಅವರು ಭಾಳ ಇಂಟ್ರೆಸ್ಟ್ ತಗೊಂಡು ಈ ಸಾಂಗ್ಗಳು ಮಾಡಿದರು. ಸೊ ಹಾಗಾಗಿ ಈ ಚಿತ್ರ ಒಂದು ದೊಡ್ಡ ಯಶಸ್ಸು ತಗೊಂಡೋಗ್ಬೇಕು ಅಂತ ಮಾಡಿದ್ವಿ. ಯಾಕೆಂದರೆ 8 ಸಾಂಗೋ 7 ಸಾಂಗೋ ಇದ್ದವು ಅದರಲ್ಲಿ. ಚಿತ್ರ ಬಿಡುಗಡೆ ಆಯಿತು, ನಮಗೆ ಅಂತ ಯಶಸ್ಸು ಕಾಣಲಿಲ್ಲ. ಇದರಲ್ಲಿ ಕೂಡ ಭಾಳಷ್ಟು ಕಾಂಟ್ರವರ್ಸಿ ಇದೆ ಈ ಚಿತ್ರದಲ್ಲಿ. ಒಂದು ಕಾಂಟ್ರವರ್ಸಿ ಏನಂದರೆ, ಇಲ್ಲಿಂದ ನಾವು ಕೆಮ್ಮಣ್ಣುಗುಂಡಿ ಶೂಟಿಂಗ್ ಹೋಗಬೇಕಾಯಿತು. ಎಲ್ಲ ಯೂನಿಟ್ ಹೊರಟೋದ್ರು, ಎಲ್ಲ ಆಯಿತು. ಯಾಕೆಂದರೆ ಈ ಹುಡುಗಿ ಇನ್ನು ನಮ್ಮ ಫಿಲ್ಮ್ ಫೀಲ್ಡಿಗೆ ಹೊಸಬಳು, ಅವರಪ್ಪನೂ ಹೊಸಬರು. ಯಾರೇ ಆಗಲಿ ಹೀರೋಯಿನ್ ಅಂದ ತಕ್ಷಣ ಒಬ್ಬ ಹಿಂದ್ಗಡೆ ಅಪ್ಪ ಇರ್ತಾರೆ, ಇಲ್ಲ ಅಮ್ಮ ಇರ್ತಾರೆ, ಅಮ್ಮ ಇರ್ತಾರೆ. ಸೊ ಇದ್ರ ಹೀರೋಯಿನ್ ಬಂದು ರುಚಿತಾ ಪ್ರಸಾದ್. ಅವತ್ತಿನ ದಿವಸ ಹುಡುಗಿಗೆ ಏನು ಅಂತ ಗೊತ್ತಿಲ್ಲ. ಯಾಕೆಂದರೆ ಅವ್ರಿಗೆ ಬೇರೆ ಬೇರೆ ಕಾಂಟ್ಯಾಕ್ಟ್ ಎಲ್ಲ ಇತ್ತು, ಅದು ಯಾರು ಏನು ಹೇಳ್ಕೊಟ್ರು ಏನು ಕತೆನೋ. ಇವತ್ತು ಹೊರಡಬೇಕು, ಆ ಹುಡುಗಿನ ಕೇಳಿದ್ರೆ ಸರ್ ನಾನು ಇವತ್ತು ಹುಡುಗಿ ನಮ್ಮ ಲೈನಿಗೆ ಬರಲಿಲ್ಲ, ಸಿಗಲೇ ಇಲ್ಲ. ಕೊನೆಗೆ ಅವ್ರ ಅಪ್ಪನ ಕೇಳಿದ್ರಿಲ್ಲ ಸರ್ ನಾವು ಕಳ್ಸೋಕ್ಕಾಗಲ್ಲ, ಇನ್ನೂ 3 ದಿವಸ ಟೈಮ್ ಬೇಕು ಅಂತಾರೆ. ಕಂಪ್ಲೀಟ್ 100 ಜನ, 70 ಜನ, 80 ಜನ ಆಲ್ರೆಡಿ ಕೆಮ್ಮಣ್ಣುಗುಂಡಿ ಅವು ವೆಯ್ಟ್ ಮಾಡ್ತಾಯಿದ್ದಾರೆ. ಹೋಟೆಲ್ಸ್, ರೂಮ್ಸು, ಅಕಮಡೇಷನ್ನು, ಲೊಕೇಶನ್ ಪರ್ಮಿಷನ್ಸು, ಕ್ಯಾಮ್ರಾಸು, ಚೆನ್ನೈಯಿಂದ ಕ್ಯಾಮ್ರಾಸು ಎಲ್ಲ ಬಂದಿದೆ. ಈ ಹುಡುಗಿ ಕೇಳಿದ್ರೆ ಬರಲ್ಲ ಅಂತ ಹೇಳಿ ಅವರಪ್ಪ ನೋಡಿದ್ರೆ ಕಳಿಸಲ್ಲ ಅಂತ ಹೇಳ್ತಾರೆ. ಇದೊಂದು ದೊಡ್ಡ ಗಲಾಟೆ ಆಗೋಯ್ತು ನಮಗೆ. ಕೊನೆಗೆ ಚೇಂಬರ್ಗೆ ಹೋದೆ, ಯಾಕೆಂದರೆ ಅವ್ರು ಲೈನಿಗೆ ಬರಲಿಲ್ಲ ಅಂದ್ರೆ ಏನು ಮಾಡಬೇಕು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಚೇಂಬರ್ಗೆ ಹೋಗ್ಬೇಕು. ಚೇಂಬರ್ಗೆ ಹೋಗಿ ಅಲ್ಲಿಂದ ಫೋನ್ ಮಾಡಿಸಿದ್ರೆ ಆ ಫೋನ್ಗೆ ಅವ್ರು ಸಿಗದಲ್ಲೇ. ಕೊನೆಗೆ ಸಾರಾ ಗೋವಿಂದ ಅವ್ರು ಇಂಟರ್ಫೇರ್ ಆಗಿ ಅವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಅವರಪ್ಪ ಮಾತಾಡ್ತಾರೆ. ಯಾಕೆಂದರೆ ಅವ್ರು ಹಿಂದಿಯವರು, ದೇ ಡೋಂಟ್ ಕೇರ್ ಫಾರ್ ಕನ್ನಡ. ಆ ಥರ ಆಗೋಗ್ಬಿಡಿದೆ ಪರಿಸ್ಥಿತಿ. ಆ ಹುಡುಗಿಗಿನ ಫಸ್ಟ್ ಪಿಕ್ಚರು, ಇದರಲ್ಲೇ ಇಷ್ಟು ದೊಡ್ಡ ಕಾಂಟ್ರವರ್ಸಿ ಮಾಡ್ಕೊಂಡ್ರು. ತಿರ್ಗಾ ಸಾರಾ ಗೋವಿಂದ ಅವರೆಲ್ಲ ಕನ್ವಿನ್ಸ್ ಮಾಡಿ ನಮಗವ್ರಿಗೆಲ್ಲ ಸ್ವಲ್ಪ ಗಲಾಟೆಗಳಾಗಿ ತಿರ್ಗಾ ಸಾರಾ ಗೋವಿಂದ ಅವರಿದ್ದು ಏನೋ ಒಂದು ಮಾಡ್ಬಿಟ್ಟು ಮುಗಿಸ್ಕೊಡಿ ಸಾಕು ಪಿಕ್ಚರ್ಗಳು, ಯಾಕಂದರೆ ಭಾಳ ಇಂಪಾರ್ಟೆಂಟು, ಪ್ರೊಡ್ಯೂಸರ್ ಭಾಳ ದುಡ್ಡು ಹಾಕಿರ್ತಾರೆ, ಅಂಥದ್ರಲ್ಲಿ ನೀವು ಇಂಥದ್ದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು. ಆಗ ಅವ್ರಿಗೇನು ಕನ್ವಿನ್ಸ್ ಆಯಿತು, ತಿರ್ಗಿ ಯಾರ್ಯಾರಿಗೋ ಫೋನ್ ಮಾಡಿದ್ರೆ ಎಲ್ಲ ಆಯಿತು, ಓಕೆ ಕಳಿಸ್ಕೊಡ್ತೀವಿ ಅಂತೇಳಿ ಇಮ್ಮಿಡಿಯೇಟಾಗಿ ಆ ಹುಡುಗಿನ ಅವತ್ತು ಕರ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋದ್ವಿ, ಸಾರಿ ಕೆಮ್ಮಣ್ಣುಗುಂಡಿಗೆ ಹೋದ್ವಿ. ಕೆಮ್ಮಣ್ಣುಗುಂಡಿಯಲ್ಲಿ ಒಂದು ತೊಂದರೆ ಕೊಟ್ಟಲು ರುಚಿತ ಪ್ರಸಾದ್ ಅಷ್ಟು ಕೊಡಲಿಲ್ಲ. ಯಾಕೆ ಅಂತಂದರೆ ಆ ಹುಡುಗಿಗೇನು ಗೊತ್ತಿಲ್ಲ ಫಿಲ್ಮ್ ಫೀಲ್ಡ್ ಅಂದರೆ ಹೆಂಗಿರಬೇಕು ಏನು. ಯಾಕೆಂದರೆ ನಾವೆಲ್ಲ ಭಾಳ ಸಿಸ್ಟಮೆಟಿಕ್ ಬಂದು ಅವಲಿಂದ ಹೇಳ್ತಾ ಇದ್ದೆ, ಹೊಸ ಜೀವನದಿಂದ ಭಾಳ ಸಿಸ್ಟಮೆಟಿಕಾಗಿ ಮಾಡ್ಕೊಂಬಂದಿದ್ದೆ ನಾನು. ಇಷ್ಟೆಲ್ಲ ಹೊಸಬನಾಗಿ ಅವತ್ತೇ ಡಿಸೈಡ್ ಮಾಡ್ಬಿಟ್ಟು, ಬೇಡಪ್ಪ ಈ ಹೊಸಬನ ಇಂಟ್ರೊಡ್ಯೂಸ್ ಮಾಡೋದು ಬೇಡ, ಈ ಕಷ್ಟಪಡೋದು ಬೇಡ ಅಂದ್ಕೊಂಡು ಭಾಳಷ್ಟು ಕಷ್ಟಪಟ್ಟು ಆ ಹುಡುಗಿನ ಆ ಚಿತ್ರದಲ್ಲಿ ಮಾಡಿಸಿ ಕಳಿಸಿದ್ದಾಯ್ತು. ಎಲ್ಲ ಕನ್ನಡ ಆಡಿಯನ್ಸ್ಗೆ ನನ್ನ ಬಗ್ಗೆ ನೀವೇನ ತಿಳ್ಕೋಬೇಕು ಅಂದರೆ youtube.com/ಚಿತ್ರಲೋಕದಲ್ಲಿ ಸಬ್ಸ್ಕ್ರೈಬ್ ಆಗಿ ನನ್ನ ಬಗ್ಗೆ ತಿಳ್ಕೊಳ್ಳಿ.